ಪದವೀಧರರನ್ನ ಎನ್ರೋಲ್ ಮಾಡೋ ದೃಷ್ಟಿಯಿಂದ ಇವತ್ತು ಚಾಮರಾಜನಗರ ಜಿಲ್ಲೆ ಸಭೆ ಇವತ್ತು ಇಲ್ಲಿತ್ತು ನವೆಂಬರ್ 6ನೇ ತಾರೀಕು ಫಸ್ಟ್ ರೌಂಡು ಎನ್ರೋಲ್ಮೆಂಟಿನ ಒಂದು ಡೇಟನ್ನು ಕೊಟ್ಟಿದ್ದಾರೆ 6ನೇ ತಾರೀಕು ಒಳಗಡೆ ಸಾಕಷ್ಟು ನಾವು ಸದಸ್ಯರನ್ನು ನೋಂದಣಿ ಮಾಡಿಸ್ಬೇಕು ವಿಶೇಷವಾಗಿ ಬಲ್ಕ್ ಅವೈಲೇಬಿಲಿಟಿ ಸಮೂಹವಾಗಿ ಸಿಗುವಂಥ ಅದು ಶಿಕ್ಷಣ ಸಂಸ್ಥೆಗಳು ಕಾಲೇಜ್ಗಳು ಯೂನಿವರ್ಸಿಟಿಗಳು ಮತ್ತು ಐ ಟಿ ಐ ಟ್ರೈನಿಂಗ್ ಸೆಂಟರ್ಸ್ಗಳು ನರ್ಸಿಂಗ್ ಹೋಮ್ಗಳು ಹಾಸ್ಪಿಟಲ್ಗಳಲ್ಲಿ ಹೋಗಿ ಮಾಡಬೇಕು. ಇದಲ್ಲದೆ ನಿವೃತ್ತಿ ಹೊಂದಿರತಕ್ಕಂಥ ಪದವೀಧರನ್ನು ಈ ಬಾರಿ ಎನ್ರೋಲ್ಮೆಂಟನ್ನು ಮಾಡಿಸ್ಬೇಕು. ನವೆಂಬರ್ 6ನೇ ತಾರೀಕು ಲಾಸ್ಟ್ ಡೇಟ್ ಇರೋದ್ರಿಂದ ಫಸ್ಟ್ ರೌಂಡಿಗೆ ಅಷ್ಟೊಳಗಡೆ ಮಾಡಿಸಿ ಮುಂದೆ ಬರತಕ್ಕಂಥ ದಿನದಲ್ಲಿ ಈ ಕ್ಷೇತ್ರವನ್ನು ಬಿ ಜೆ ಪಿ ಕ್ಷೇತ್ರವಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಚಾಮರ ನಮಗನ್ಸುತ್ತೆ ಕಳೆದ ಬಾರಿ ಈ ಕ್ಷೇತ್ರವನ್ನು ಕಳ್ಕೊಂಡಿದ್ವಿ, ಈ ಬಾರಿ ಬಿ ಜೆ ಪಿ ತೆಕ್ಕೆಗೆ ಇದನ್ನು ತೊಗೊಳ್ತೀವಿ ಅನ್ನತಕ್ಕಂಥ ವಿಶ್ವಾಸ ಇದೆ. ವಿಶೇಷವಾಗಿ ಚಾಮರಾಜನಗರದಲ್ಲಿ ಇದಕ್ಕೆ ಭಾಳ ಒತ್ತಾಸೆಯನ್ನು ಕೊಟ್ಟು ಕಾರ್ಯಕರ್ತರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್, ಬೆಲೆ ಏರಿಕೆ ಮತ್ತೆ ಪದವೀಧರರು ಯಾವ ರೀತಿ ನಿಮ್ಮನ್ನು ಆಕ್ಸೆಪ್ಟ್ ಮಾಡ್ತಾರೆ ಸರ್? ಇಲ್ಲ, ಬೆಲೆ ಏರಿಕೆ ಅನ್ನತಕ್ಕಂಥದ್ದು ನಿರಂತರವಾಗಿರ್ತಕ್ಕಂಥ ಇದೊಂದು ಫ್ಲಕ್ಚುಯೇಷನ್. ಈಗ ಈರುಳ್ಳಿ ಬೆಲೆ 5 ರೂಪಾಯಿ, ಮಳೆ ಜಾಸ್ತಿಯಾಗಿ ಕೊಳತೋದ್ರೆ ಈರುಳ್ಳಿ ಬೆಲೆ 50 ರೂಪಾಯಿ ಆಗ್ತದೆ. ಹೆಚ್ಚಿಗೆ ಬೆಳೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ 5 ರೂಪಾಯಿ ಬರ್ತದೆ. ಒಂದು ಕಡೆ ಬೆಲೆ ಜಾಸ್ತಿ ಆದಾಗ ಒಂದು ಕಡೆ ರೈತನಿಗೆ ಒಂದು 10 ರೂಪಾಯಿ ಹಣ ಸಿಗ್ತದೆ ಅಷ್ಟೇ. ಸಹಜವಾಗಿ ಸಾರ್ವಜನಿಕರಿಗೆ ಇದು ತೊಂದರೆ ಆಗ್ಬೋದು. ಆದರೆ ಈ ಇದು ಬೆಲೆ ಏರಿಕೆ ಅನ್ನತಕ್ಕಂಥ ನಿರಂತರವಾಗಿರ್ತಕ್ಕಂಥ ಸ್ವಲ್ಪ ಅದರದ್ದು ಉಪಯೋಗಿತ ಜಾಸ್ತಿ ಆಗಿದೆ. ಅದರಿಂದ ಸ್ವಲ್ಪ ತರಕಾರಿ ಬೆಲೆ ಎಲ್ಲ ಜಾಸ್ತಿ ಆಗಿದೆ, ಮತ್ತು ಆಷಾಢ ಬಂದರೆ ಕಡಿಮೆ ಆಗ್ತದೆ. ಇದು ಸಹಜವಾಗಿರ್ತಕ್ಕಂಥ ಬೆಲೆ ಏರಿಕೆ ಆಗ್ತಿರೋ ತರಕಾರಿ ಅಲ್ಲ ಸರ್, ತೈಲ ಬೆಲೆ ಏರಿಕೆ. ತೈಲ ಬೆಲೆ ಇದು ಜಗತ್ತಿನಲ್ಲಾಗಿದೆ. ಯುರೋಪ್ನಲ್ಲಿ ನೋಡಿದ್ರಲ್ಲ, ಮಿಲ್ಟ್ರಿಯನ್ನು ಇಕ್ಕೊಂಡು ಡೀಸೆಲನ್ನು ಪೆಟ್ರೋಲ್ಗಳನ್ನು ಹಾಕ್ಸ್ಕೊಂಡು ಹೋಗ್ತಾ ಇರ್ತದೆ. ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರತಕ್ಕಂಥ ಸಮಸ್ಯೆ ಇದು. ಅದು ಪೆಟ್ರೋಲಿಯಂ ಬಗ್ಗೆ ಇದೆ, ಪವರ್ ಬಗ್ಗೆ ಇದೆ, ಎಂಪ್ಲಾಯ್ಮೆಂಟ್ ಬಗ್ಗೆ ಇದೆ, ಫೈನಾನ್ಷಿಯಲ್ ಕ್ರೈಸಿಸ್ ಇದೆ. ಕೇವಲ ಭಾರತ ಮಾತ್ರ ಅಲ್ಲ, ಇದು ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ, ಅಮೇರಿಕಾದಲ್ಲಿ ಸಮಸ್ಯೆ ಇದೆ, ಚೈನಾದಲ್ಲಿ ಪವರ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರತಕ್ಕಂಥ ಈ ಸಮಸ್ಯೆ ದೇಶದಲ್ಲೂ ಸಹ ತಾತ್ಕಾಲಿಕವಾಗಿ ಈ ಸಮಸ್ಯೆ ಇದೆ. ಮುಂದಿನ ದಿನಗಳಲ್ಲಿ ಅದು ಒಂದು ತಹಬದಿಗೆ ಬರ್ತದೆ. ಕೊಡಬಾರ್ದಾ? ಕೊಡಲೇಬೇಕ್ರಿ. ಯಾಕೆ ಅಂತಂದರೆ ಹೆಬ್ಬೆಟ್ಟು ಅವ್ರು ಇದಾರಲ್ಲ ಅನಕ್ಷರಸ್ಥರು, ಅವ್ರನ್ನೂ ಕೂಡ ಹೆಬ್ಬೆಟ್ಟು ಗಿರಾಕಿ ಅನ್ನಬಾರ್ದು. ಯು ಆರ್ ಇನ್ಸಲ್ಟಿಂಗ್ ಡೆಮ್. ಅಂಥದ್ರಲ್ಲಿ ಒಬ್ಬ ಪ್ರಧಾನಮಂತ್ರಿ ಗ್ರ್ಯಾಜುಯೇಟ್ ಆಗಿರೋರನ್ನ ನೀವು ಹೆಬ್ಬೆಟ್ಟು ಗಿರಾಕಿ ಅನ್ನೋ ಥರ ಮಾತಾಡಿದ್ರೆ ಅದು ನಿಮ್ಮ ಘನತೆಗೆ ನಿಮ್ಮ ಸ್ಥಾನಕ್ಕೆ ಗೌರವ ತರೋ ಅಂತ ಮಾತಲ್ಲ ಅನ್ನೋದನ್ನ ಅಷ್ಟೇ ಹೇಳಿದ್ದೀನಿ ನಾನು. ಅಕ್ರಮ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆ ಬರ್ತಾ ಇದೆ. ಆ ಚುನಾವಣೆಗೆ ಪೂರ್ವ ಸಿದ್ಧತೆ ಮಾಡಿಕೊಳ್ಳಿಕ್ಕೆ ಗ್ರ್ಯಾಜುಯೇಟ್ಸ್ನೆಲ್ಲ ಎನ್ರೋಲ್ ಮಾಡಬೇಕಾಗಿದೆ. ಎನ್ರೋಲ್ ಮಾಡೋದನ್ನು ಒಂದು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ನಮ್ಮ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅಶ್ವಥನಾರಾಯಣ ಅವರು ಬಂದು ನಮಗೆಲ್ಲ ಒಂದು ವರ್ಕ್ಶಾಪ್ ಥರ ಮಾಡಿದ್ದಾರೆ. ಈಗ ನಾವು ಟೀಮಪ್ ಆಗಿ ಪ್ರತಿ ಶಕ್ತಿ ಕೇಂದ್ರದಲ್ಲಿ ಎನ್ರೋಲ್ಮೆಂಟ್ ಮಾಡೋವಂಥದ್ದು ಮತ್ತು ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇಬ್ಬಿಬ್ಬರು ಸಂಚಾಲಕರನ್ನ ಮಾಡಿದ್ದಾರೆ. ಅವರ ನೇತೃತ್ವದಲ್ಲಿ ಗ್ರ್ಯಾಜುಯೇಟ್ಸು ಎಲ್ಲೆಲ್ಲಿ ಮ್ಯಾಕ್ಸಿಮಮ್ ಅವೈಲಬಲ್ ಇದ್ದಾರೆ ಅಲ್ಲೆಲ್ಲ ಹೋಗಿ ಎನ್ರೋಲ್ ಮಾಡಿ ಮೊದಲನೇ ಅವಧಿನಲ್ಲೇ ಅಂದರೆ ನವೆಂಬರ್ 6ನೇ ತಾರೀಕೇನೆ ಒಂದು 60-70% ಮುಕ್ತಾಯ ಮಾಡಲಿಕ್ಕೆ ಒಂದು ವಾರ್ ಫುಟಿಂಗಲ್ಲಿ ಅಭಿಯಾನದ ಮಾದರಿಯಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ಮನವರಿಕೆ ಮಾಡಲಿಕ್ಕೆ ಇವತ್ತಿನ ಸಭೆ ಮಾಡಿರೋದು.